ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರ ಬಂದಿದ್ದಾರೆ. ಇದೀಗ ಸೂಪರ್ ಹಿಟ್ಸ್ ನವಗ್ರಹ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಚಿತ್ರತಂಡ ಭರ್ಜರಿ ಪ್ರಮೋಷನ್ ಮಾಡಿದೆ. ರಾಯಲ್ ಚಿತ್ರದ ನಟ ವಿರಾಟ್ ಹಾಗೂ ನಟಿ ಸಂಚನಾ ಇತ್ತೀಚೆಗೆ ನವಗ್ರಹ ಚಿತ್ರತಂಡದ ಸಂದರ್ಶನ ಮಾಡಿದ್ದರು. ಈ ವೇಳೆ ಚಿತ್ರದ ಬಗ್ಗೆ ಸಾಕಷ್ಟು ಸಂಗತಿಗಳು ರಿವೀಲ್ ಆಗಿದೆ. ನವಗ್ರಹ ಮರು ಬಿಡುಗಡೆಗೆ 12 ದಿನ ಮಾತ್ರ ಬಾಕಿ ಇದೆ. ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಸಹ ಶುರುವಾಗಿದೆ. ಅಭಿಮಾನಿಗಳು ಟಿಕೆಟ್ ಬುಕ್ ಮಾಡಿ ಥಿಯೇಟರ್ ಮುಂದೆ ಸೆಲೆಬ್ರೇಷನ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. 2008ರಲ್ಲಿ ತೆರೆಗೆ ಬಂದಿದ್ದ ನವಗ್ರಹ ಸಿನಿಮಾ ಸತ್ತತ್ತು ಸದ್ದು ಮಾಡಿತ್ತು. ದಿನಕರ್ ದುಗುದೀಪ್ ನಿರ್ದೇಶನದ ಚಿತ್ರವನ್ನು ಸ್ವತಃ ದರ್ಶನ್ ನಿರ್ಮಿಸಿದ್ದರು. 16 ವರ್ಷಗಳ ಹಿಂದೆ ನವೆಂಬರ್ 7ಕ್ಕೆ ನವಗ್ರಹ ಸಿನಿಮಾ ತೆರೆಗೆ ಬಂದಿತ್ತು. ಇದೇ ನವೆಂಬರ್ 8ಕ್ಕೆ ಸಿನಿಮಾ ಮತ್ತೆ ತೆರೆಗೆ ಬರಲಿದೆ. ಹೊಸ ರೂಪದಲ್ಲಿ ಸಿನಿಮಾ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಕೆಜಿ ರಸ್ತೆಯ ನಸ್ತಕಿ, ಮಾಗಡಿ ರಸ್ತೆಯ ಪ್ರಸನ್ನ, ಕಾಮಿಕ್ಕೆ ಸೇರಿದಂತೆ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಬಹಳ ದಿನಗಳಿಂದ ಅಭಿಮಾನಿಗಳು ನವಗ್ರಹ 2 ಮಾಡುವಂತೆ ಕೇಳುತ್ತಲೇ ಇದ್ದರು. ಈ ಬಗ್ಗೆ ದಿನಕರ್ ಕೂಡ ಸಾಕಷ್ಟು ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ. ಅಂತಹ ಆಲೋಚನೆ ಇದೆ, ಆದರೆ ಯಾವಾಗ ಅನ್ನೋದು ಗೊತ್ತಿಲ್ಲ ಎಂದು ಹೇಳುತ್ತಾ ಬರ್ತಿದ್ದಾರೆ. ನವಗ್ರಹ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಸತ್ತು ಬಿದ್ದ ಜಗ್ಗು ಕಣ್ಣು ಬಿಡುವ ಜಲಕ್ಕಿದೆ. ಇದನ್ನು ನೋಡಿದ ಮೇಲೆ ಸ್ವೀಕ್ವಲ್ಸ್ ಬರುತ್ತದೆ ಎಂದು ಕೆಲವರು ಫಿಕ್ಸ್ ಆಗಿದ್ದಾರೆ. ಆದರೆ ಆ ರೀತಿ ಸೀನ್ ಇಪ್ಪಿದಕ್ಕೆ ಕಾರಣ ಏನು ಎಂದು ದಿನಕರ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಪ್ರಪಂಚದಲ್ಲಿ ಒಳ್ಳೆಯದು ಎಲ್ಲೆವರೆಗೂ ಇರುತ್ತೋ ಅಲ್ಲಿವರೆಗೂ ಕೆಟ್ಟದ್ದು ಎನ್ನುವುದು ಇದ್ದೇ ಇರುತ್ತದೆ ಎಂದು ಹೇಳಲು ಕ್ಲೈಮ್ಯಾಕ್ಸ್ ನಲ್ಲಿ ಈ ರೀತಿ ದೃಶ್ಯ ಇಟ್ಟಿದ್ದೆ. ಆದರೆ ದರ್ಶನ್ ಕಣ್ಣು ಬಿಟ್ಟಿದ್ದಾರೆ, ಆದ್ರೆ ಸತ್ತಿಲ್ಲ. ಹಾಗಾಗಿ ಸ್ವೀಕರ್ಸ್ ಬರುತ್ತದೆ ಎಂದು ಸಾಕಷ್ಟು ಜನ ಅಂದುಕೊಂಡಿದ್ದಾರೆ. ಹಾಗಾಗಿ ಪಾರ್ಟ್ 2 ಮಾಡುವಂತಾಗಿದೆ ಎಂದು ದಿನಕರ್ ಹೇಳಿದ್ದರು. ಇನ್ನು ನಟ ದರ್ಶನ್ ಕೂಡ ತಮಗೆ ಸೀಕ್ವಲ್ ಸಿನಿಮಾಗಳ ಬಗ್ಗೆ ಆಸಕ್ತಿ ಇಲ್ಲ, ಕಥೆಯನ್ನು ಒಂದೇ ಚಿತ್ರದಲ್ಲಿ ಹೇಳಿ ಮುಗಿಸಬೇಕು ಎಂದು ಹೇಳಿದ್ದರು. ಮತ್ತೊಂದು ಸಂದರ್ಶನದಲ್ಲಿ ಮಾತನಾಡಿದ ದರ್ಶನ್, ನವಗ್ರಹ 2 ಮಾಡೋಣ ಎಂದು ದಿನಕರ್ ಹೇಳಿದ್ದಾನೆ. ನೋಡೋಣ, ಹಾದುದು ಮಾಡಬೇಕೆಂದು ಹೇಳಿದ್ದರು. ಹಾಗಾಗಿ ನವಗ್ರಹ ಸ್ವೀಕಲ್ಸ್ ಮಾಡಲು ದರ್ಶನ್ ಸಹ ಒಪ್ಪುತ್ತಾರೆ ಎಂದು ಅಭಿಮಾನಿಗಳು ಬಯಸುತ್ತಿದ್ದಾರೆ. ಎಲ್ಲರ ನಡುವೆ ನವಗ್ರಹ ಸಿನಿಮಾ ಮರು ಬಿಡುಗಡೆ ಆಗುತ್ತಿದೆ. ಇಂತಹ ಸಮಯದಲ್ಲಿ ಮತ್ತೆ ಸ್ವೀಕಲ್ಸ್ ಬಗ್ಗೆ ಅಭಿಮಾನಿಗಳು ಕುತೂಹಲ ಹೆಚ್ಚಾಗಿದೆ. ಪಾರ್ಟ್ 2 ಬಗ್ಗೆ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಸುಳಿವು ಕೊಡುತ್ತಾರಾ ಎನ್ನುವ ಊಹಾಪೋಹ ಶುರುವಾಗಿದೆ. ಇತ್ತೀಚೆಗೆ ಸಂದರ್ಶನದಲ್ಲಿ ದಿನಕರ್ ಮಾತನಾಡುವಾಗ ಯಾವಾಗ ಬೇಕಾದರೂ ನವಗ್ರಹ 2 ಬರಬಹುದು ಎಂದಿದ್ದರು. ಹಾಗಾಗಿ ಸಿನಿಮಾ ರಿಲೀಸ್ಗೆ ವೇಳೆ ಕ್ಲೈಮ್ಯಾಕ್ಸ್ ಅದಕ್ಕೆ ಲಿಂಕ್ ಕೊಟ್ಟು ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರಾ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ. ಇನ್ನು ಈಗಾಗಲೇ ಪ್ರಸನ್ನ ಥಿಯೇಟರ್ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಫ್ಯಾನ್ ಶೋ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ನವಗ್ರಹ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪ್ರಯತ್ನ, ಖ್ಯಾತ ಕಲಾನಟರ ಮಕ್ಕಳು ಲೀಡ್ ರೋಲ್ಗಳಲ್ಲಿ ನಟಿಸಿದ್ದ ಸಿನಿಮಾ. ಮೈಸೂರು ಅರಮನೆ ಅಂಬಾರಿಯನ್ನು ಕದ್ದೊಯ್ಯಲು ಪ್ರಯತ್ನಿಸುವ ಕಳ್ಳರ ಕತೆ ಇದು. ಚಿತ್ರಕ್ಕೆ ವಿ ಹರಿಕೃಷ್ಣನ್ ಮ್ಯೂಸಿಕ್ ಕಂಪೋಸರ್ ಮಾಡಿದ್ದರು. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.